ಜಿಎಸ್ಬಿ ಸೇವಾ ಸಂಘ ಮಂಗಳೂರು ಇದರ ವತಿಯಿಂದ ಜನವರಿ 21ರಂದು ರಾಮಾಯಣ ಜ್ಞಾನಧಾರೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಕಸ್ತೂರಿ ಮೋಹನ್ ಪೈ ತಿಳಿಸಿದ್ದಾರೆ. ಜಿಎಸ್ಬಿ ಸೇವಾ ಸಂಘ ಮಂಗಳೂರು ಇದರ ವತಿಯಿಂದ ರಾಮಾಯಣ ಜ್ಞಾನಧಾರೆಯನ್ನು 2024ರ ಜನವರಿ 21ರಂದು ನಗರದ ಸಿವಿ ನಾಯ್ಕ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಜಿವಿಎಸ್ಬಿ ಸೇವಾ ಸಂಘ ಮಂಗಳೂರಿನ ಅಧ್ಯಕ್ಷರಾದ ಡಾಕ್ಟರ್ ಕಸ್ತೂರಿ ಮೋಹನ್ ಪೈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮುಂಚಿನ ದಿವಸ 21 ಜನವರಿ ಆದಿತ್ಯವಾರ ಬೆಳಿಗ್ಗೆ ವಿದ್ಯಾರ್ಥಿಗಳಿಗೋಸ್ಕರ ಒಂದು ದೊಡ್ಡ ಕಾರ್ಯಕ್ರಮ ದೇಶದಲ್ಲಿ ಆಗ್ತದೆ ಹೌದು, ಆದರೆ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಜ್ಞಾನ ಇರಬೇಕು, ಅದರ ಬಗ್ಗೆ ಮಾಹಿತಿ ಇರಬೇಕು, ಈ ವಾಲ್ಮೀಕಿಯಂತಹ ಮಹಾಕವಿಯ ಪರಿಚಯ ಇರಬೇಕು, ಇದನ್ನೆಲ್ಲ ನಾವು ತಿಳಿಸುವುದಕ್ಕೋಸ್ಕರ ಒಂದು ರಾಮಾಯಣ ಜ್ಞಾನಧಾರೆ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಸುಮಾರು ವಿದ್ಯಾರ್ಥಿಗಳನ್ನೆಲ್ಲ ಕಲಿತು ನಾನಾ ವಿಧದ ಕಾರ್ಯಕ್ರಮಗಳನ್ನು ಅವರಿಗೋಸ್ಕರ ನಾವು ಹಾಕಿಕೊಂಡಿದ್ದೇವೆ. ಅದಕ್ಕೋಸ್ಕರ ನಾವೀಗ ನಿಮ್ಮ ಮುಂದೆ ಬಂದಿದ್ದೇವೆ. 1ನೇ ತರಗತಿಯವರೆಗಿನ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸುಮಾರು 75 ಶಾಲೆಗಳ 750ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಂದು ನಡೆಯಲಿರುವ ರಾಮಾಯಣ ನಿರೂಪಣೆ, ರಾಮಾಯಣ ರಸಪ್ರಶ್ನೆ ಮತ್ತು ರಾಮಾಯಣ ಬಣ್ಣ ಹಚ್ಚುವ ಸ್ಪರ್ಧೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಜಿಎಸ್ಬಿ ಸೇವಾ ಸಂಘ ಮಂಗಳೂರಿನ ಆಡಳಿತಾಧಿಕಾರಿ ವೆಂಕಟೇಶ್ ಎನ್ ಬಾಳಿಗ ತಿಳಿಸಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ನಾಡ್ದು ಶನಿ ಆದಿತ್ಯವಾರ 21ನೇ ತಾರೀಕು ನಾವು ಈ ರಾಮಾಯಣ ಜ್ಞಾನಧಾರೆ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಅಂದರೆ ಮಕ್ಕಳಿಗೆ ಈ ರಾಮಾಯಣದ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಅವರಲ್ಲಿ ಎಷ್ಟು ಮಾಹಿತಿ ಇದೆ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದರ ಉದ್ಘಾಟನೆಯನ್ನು ಬೈಲೂರು ಶ್ರೀ ರಾಮಕೃಷ್ಣ ಆಶ್ರಮದ ಸ್ವಾಮಿ ವಿನಾಯಕನಂದಜಿ ಮಹಾರಾಜ್ ಇವರು ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಶ್ರೀ ವೆಂಕಟರಮಣ ದೇವಸ್ಥಾನ ಕಾಸ್ಟಿಟ್ ಮಂಗಳೂರು ಇದರ ಟ್ರಸ್ಟಿಗಳಾದ ಕೆ ಸತೀಶ್ ಪ್ರಭು ಇವರು ಗೌರವ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮ ಶ್ರೀ ವೆಂಕಟರಮಣ ದೇವಸ್ಥಾನದ ಮಾಜಿ ತಂದೆಗಳಾದ ಪಂಡಿತ್ ಎಂ ಸುರೇಂದ್ರಾಚಾರ್ಯ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಆ ದಿನ ಬೆಳಿಗ್ಗೆ 9 ಗಂಟೆಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಆಗಲಿಕ್ಕಿದೆ. ಸುಮಾರು 75 ಶಾಲೆಗಳು ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಸುಮಾರು 75 ಶಾಲೆಗಳಿಗೆ ನಾವು ಈಗಾಗಲೇ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ. 3 ವಿಧದ ಸ್ಪರ್ಧೆಗಳು ನಡೀಲಿಕ್ಕೆ, ಒಂದು ರಾಮಾಯಣ ಕ್ವಿಜ್, ಇದು 60 ಮಿನಿಟ್ ನಡೆಯುವ ಒಂದು ಸ್ಪರ್ಧೆ. ಎಂ ಆರ್ ಕಾಮತ್ ಇವರು ಕ್ವಿಜ್ ಮಾಸ್ಟರ್ ಆಗಿರ್ತಾರೆ, ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಶಾಲೆಗಳಿಂದ ಬಂದ ಮಕ್ಕಳಿಗೆ ಯಾರೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರೆ ಅವರಿಗೆ ನಾವು ಪ್ರೈಸ್ ಕೊಡ್ತೇವೆ. ಅದೇ ರೀತಿ ಹೆಚ್ಚಿನ ಪ್ರೈಸ್ಗಳನ್ನು ಕಲೆಕ್ಟ್ ಮಾಡಿದ ಶಾಲೆಗೆ ಚಾಂಪಿಯನ್ಶಿಪ್ ಟ್ರೋಫಿ ಕೂಡ ಕೊಡುವ ಒಂದು ವ್ಯವಸ್ಥೆ ಇದೆ. ಇದು 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಮಕ್ಕಳಿಗೆ ನಡೀಲಿಕ್ಕಿರುವ ಸ್ಪರ್ಧೆ. ಅದರಂತೆ ರಾಮಾಯಣ ನಿರೂಪಣೆ ಅಂದರೆ ನಾವು ಸುಮಾರು 20 ಎಪಿಸೋಡ್ಗಳು ರಾಮಾಯಣದಲ್ಲಿ ಇರುವ 20 ಎಪಿಸೋಡ್ಗಳನ್ನು ಎಲ್ಲ ಶಾಲೆಗಳಿಗೆ ಕಳಿಸಿದ್ದೇವೆ. ಅದರಲ್ಲಿ 2 ಎಪಿಸೋಡ್ಗಳನ್ನು ಅವರಿಗೆ ಟಿಕ್ ಮಾಡಿ ಕಳಿಸಿದ್ದೆವು. ಅವುಗಳಲ್ಲಿ 2 ಕ್ಯಾಟಗರಿಯಲ್ಲಿ ಅಂದರೆ 6, 8, 9 ಮತ್ತು 10 2 ಕ್ಯಾಟಗರಿಯಲ್ಲಿ ಸ್ಪರ್ಧೆ ನಡೆಯಲಿಕ್ಕಿದೆ. ಪ್ರತಿಯೊಂದು ಸ್ಪರ್ಧೆಯಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಪ್ರೈಸ್ ಕೊಡ್ತಾ ಇದ್ದಾರೆ. 1500 ರುಪೀಸ್ ಕ್ಯಾಶ್ ಫಸ್ಟ್ ಪ್ರೈಸ್, 750 ರುಪೀಸ್ ಸೆಕೆಂಡ್ ಪ್ರೈಸ್, ಇದು ನಿರೂಪಣೆ. ಮತ್ತೆ ಇದರಲ್ಲಿ ಮಕ್ಕಳಿಗೆ 1ನೇ ಕ್ಲಾಸ್ನಿಂದ 5ನೇ ಕ್ಲಾಸ್ನ ಮಕ್ಕಳಿಗೆ ರಾಮಾಯಣ ಕಲರಿಂಗ್ ಅಂದರೆ ಸ್ಕೆಚ್ ಕೊಡ್ತೇವೆ, ಅದಕ್ಕೆ ಕಲರಿಂಗ್ ಮಾಡುವ ಸ್ಪರ್ಧೆ ಮಕ್ಕಳಿಗೆ.